ನಮಸ್ಕಾರ ವೀಕ್ಷಕರೇ ನಿತ್ಯ ಅನುಷ್ಠಾನ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ನಾನು ಕಾವ್ಯ ವೀಕ್ಷಕರೇ ಆಚಾರ ವಿಚಾರ ಆರೋಗ್ಯ ಎಷ್ಟು ಮುಖ್ಯ ಜೀವನದಲ್ಲಿ ಅಂತ ಗುರೂಜಿಯವರು ಪ್ರತಿದಿನ ತಿಳಿಸ್ಕೊಡ್ತಾ ಇದ್ದಾರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಗುರು ಪೌರ್ಣಮಿ ಅಂದ್ರೆ ಏನು ಇದನ್ನು ಯಾವ ರೀತಿಯಾಗಿ ಆಚರಿಸ್ಬೇಕಾಗುತ್ತೆ ಇದರ ಮಹತ್ವವೇನು ಜೊತೆಗೆ ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ ಅಂದ್ರೆ ಯಾವ ರಾಶಿಗೆ ಎಷ್ಟು ಒಳಿತಾಗುತ್ತೆ ಯಾವ ರಾಶಿಯವರು ಎಷ್ಟು ಎಚ್ಚರಿಕೆಯನ್ನು ವಹಿಸಬೇಕು ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡಲು ನಮ್ಮ ಜೊತೆಗಿದ್ದಾರೆ ಯೋಗ ಗುರು ಖ್ಯಾತ ಜ್ಯೋತಿಷಿ ವೇದಶಾಸ್ತ್ರ ಪಾರಂಗತ ಹಂಸಶ್ರೀ ಸವಿತ್ರು ಶರ್ಮಾ ಗುರುಜಿ ಬನ್ನಿ ಅವರ कार्यक्रम के स्वागतिसवन गुरु गले नमस्ते कार्यक्रम के स्वागतम शंकरम शंकराचार्यम केशवम बादरायणम सूत्रपाश्च कृतवन्दे भगवंतो पुनः पुनः व्यासाय विष्णु रूपाय व्यास रूपाय विष्णवे नमो वैब्रह्मणितये वासिष्ठाय नमो नमः श्रीमद् श्री 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 सच्चिदानंद वालकेश्वर भारती महास्वामीन नमः ಜೈ ಗುರುದೇವ ದತ್ತ ವೀಕ್ಷಕರೆಲ್ಲರಿಗೂ ಮಂಗಳೋದಯ ಭಗವಂತ ಎಲ್ಲರಿಗೂ ಉಂಟು ಮಾಡಲಿ ಎಸ್ ಗುರುಗಳೇ ಗುರು ಪೌರ್ಣಮಿಯ ಮಹತ್ವ ವಿಶೇಷತೆಗಳ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ಈ ಗುರು ಅಂದರೆ ಯಾರು ಯಾಕಂದರೆ ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ನಾವು ಗಮನಿಸ್ತಾ ಇರ್ತೀವಿ ಪ್ರತಿಯೊಬ್ಬರಿಗೂ ಕೂಡ ಗುರು ಗುರು ಅಂತಾನೆ ಹೇಳ್ತಾ ಇರ್ತಾರೆ ಸೊ ಈ ಗುರು ಅಂದರೆ ಯಾರು ಗುರು ಅಂತ ಯಾರನ್ನೆಲ್ಲ ಕರಿಬೋದು ಅಂತ ಗುರುಗಳೇ ತಿಳಿಸ್ಕೊಡಿ ನಾಳೆ ದಿವಸ ನಾಳೆ ಭಾನುವಾರ ನಾಳೆ ದಿವಸ ನಮಗೆ ಗುರು ಪೌರ್ಣಿಮಾ ಅಥವಾ ವ್ಯಾಸ ಪೂರ್ಣಿಮಾ ಅಂತ ಹೇಳಿ ಹೇಳ್ತಕ್ಕಂತಹ ಒಂದು ಪದ್ಧತಿ ಅನಾದಿ ಕಾಲದಿಂದ ಇದೆ ವೇದಕಾಲದಿಂದಲೂ ನಡೆದುಕೊಂಡು ಬರ್ತಾ ಇದೆ ನಾಳೆ ದಿವಸ ಗುರುವನ್ನು ಪೂಜೆ ಮಾಡ್ತಕ್ಕಂತಹ ಸನ್ಮಾನ ಮಾಡತಕ್ಕಂತಹ ಗೌರವಿಸ್ತಕ್ಕಂತಹ ದರ್ಶನ ಪಡಿತಕ್ಕಂತಹ ಒಂದು ಪರಮಾದ್ಭುತವಾಗಿರತಕ್ಕಂತಹ ದಿವಸ ವ್ಯಾಸ ಪೌರ್ಣಿಮೆ ಅಥವಾ ಗುರುಪೌರ್ಣಿಮೆ ಏನು ಅದನ್ನು ಹೇಗೆ ಆಚರಿಸ್ಬೇಕು ಅಂತ ತಿಳಿದುಕೊಳ್ಳುವುದಕ್ಕಿಂತ ಮುಂಚೆ ಈ ಗುರುಪದ ಬಹಳ ಮುಖ್ಯವಾಗಿರ್ತಕ್ಕಂಥ ಹೇಳಿದ ಹಾಗೆ ಈಗ ಊರು ತುಂಬ ಗುರುಗಳೇ ಗುರುಗಳು ಶಿಷ್ಯರೇ ಇಲ್ಲ ಎಲ್ಲರೂ ಗುರುಜಿಗಳೇ ಗುರು ಅನ್ನೋ ಪದಕ್ಕೆ ಬಹಳ ಬಹಳ ದೊಡ್ಡ ಅರ್ಥ ಇದೆ ಗುರು ಅಂದ್ರೆ ಸಂಸ್ಕೃತದಲ್ಲಿ ಬಹಳ ದೊಡ್ಡದ್ದು ಬಹಳ ಭಾರವಾಗಿರ್ತಕ್ಕಂಥದ್ದು ಅಂತ ಗು ಮತ್ತು ರು ಗಾ ಮತ್ತು ರ ಎರಡು ಪದ ಇದೆ ಗಾ ಅಂದರೆ ಏನು ಹೇಳುತ್ತೆ ಅಂದರೆ ಗುರು ಅನ್ನೋ ಪದಕ್ಕೆ ಅರ್ಥ ಗಕಾರೋ ಅಂಧಕಾರ ಸ್ಯಾತ್ ಗಾ ಅಂದರೆ ಅಂಧಕಾರ ಅಂತೆ ಅಜ್ಞಾನ ಅಂತೆ ಮೃತ್ಯು ಅಂತೆ ದರಿದ್ರಂತೆ ಅಸತ್ಯ ಅಂತೆ ನಾಶನ ಅಂತ ರಕಾರಸ್ತನ್ನಿರೋಧಕಃ ರಾ ಅಂತಕ್ಕಂಥದ್ದು ಬೀಜ ಅಂತ ಹೇಳ್ತಾರೆ ರೇಪ ಅಂದರೆ ಬೆಂಕಿ ಬೆಳಕು ಅಂಧಕಾರವನ್ನಿಂದ ನಮ್ಮನ್ನು ಬೆಳಕಿನ ಎಡೆಗೆ ಮೃತ್ಯುವಿನಿಂದ ಜೀವನದ ಕಡೆಗೆ ಅಜ್ಞಾನದಿಂದ ಸುಜ್ಞಾನದ ಕಡೆಗೆ ದೌರ್ಭಾಗ್ಯದಿಂದ ಸೌಭಾಗ್ಯದ ಕಡೆಗೆ ಅಸತ್ಯದಿಂದ ಸತ್ಯದ ಕಡೆಗೆ ಕೆಟ್ಟದ್ದರಿಂದ ಒಳ್ಳೆಯದ ಕಡೆಗೆ ಮೃತ್ಯುವಿನಿಂದ ಊರ್ಧ್ವಲೋಕದ ಕಡೆಗೆ ಈ ರೀತಿಯಾಗಿ ಯಾರು ನಮ್ಮನ್ನು ಕರೆದುಕೊಂಡು ಹೋಗ್ತಾನೋ ಅವನು ಗುರು ಸುಮ್ಮ ಸುಮ್ಮನೆ ಮಾತಾಡ್ತಕ್ಕಂಥವರು ಗುರು ಅಲ್ಲ ಆಚಾರ್ಯ ಅಂತಕ್ಕಂತಹ ಒಂದು ಪದಕ್ಕೆ ವ್ಯಾಖ್ಯಾನ ಬಹಳ ಚೆನ್ನಾಗಿರುತ್ತೆ ಚುನಾವತಿ ಶಾಸ್ತ್ರಾರ್ಥಾನ್ ಸ್ವಯಂ ಆಚರೇದ್ಯಪಿ ಅದೇನು ಅಂತಂದರೆ ತಾನು ಬೇರೆಯವ್ರಿಗೆ ಉಪದೇಶ ಮಾಡೋದಲ್ಲ ಇಲ್ಲಿ ನಾನು ನಿಮಗೆ ಕೂತ್ಕೊಂಡು ಉಪದೇಶ ಮಾಡಿ ಇಲ್ಲಿ ಬೊಕ್ಲೆ ಹೊಡೆಯೋದಲ್ಲ ನಾನು ನನ್ನ ಜೀವನದಲ್ಲಿ ನಾನು ಕೆಲವು ಆಚರಣೆಯನ್ನು ವಿಚಾರಣೆಯನ್ನು ನಾನಿಟ್ಕೋಬೇಕು ನಮ್ಮದೇ ಒಂದು ನಿಯಮ ಇರುತ್ತೆ ನಿಯಮಾವಳಿ ಇರುತ್ತೆ ಅದನ್ನು ಆಚರಿಸ್ತಕ್ಕಂಥವನಿಗೆ ಗುರು ಅಂತ ಕರೀತಾರೆ ರಾಮಕೃಷ್ಣ ಪರಮಹಂಸರ ಬಗ್ಗೆ ನೀವೆಲ್ಲ ಕೇಳಿದ್ದೀರಿ ಒಂದು ಹೆಂಗಸು ಅಲ್ಲಿ ಬರ್ತಿದ್ದಾಕೆ ಭಕ್ತೆ ಪರಮಹಂಸರ ಭಕ್ತೆ ಮಗ ವಿಪರೀತ ಬೆಲ್ಲ ತಿಂತಿದ್ದ ತಿನ್ಬೇಡ ಕಣೋ ತಿನ್ಬ್ಯಾಡಕಣ ಅಂದರೆ ಕೇಳಲಿಲ್ಲ ಅವನೇನು ಮಾಡಿದೆ ನೀನು ತಿನ್ನೋಕ್ಕೆ ಬಿಡಬೇಕು ಬಿಡ್ಸೋಕ್ಕೆ ಏನು ಮಾಡಬೇಕು ಅಂತ ಕೇಳಿದ್ರೆ ನನಗೆ ಗುರುಗಳು ಹೇಳಿದ್ರೆ ಬಿಡ್ತೀನಿ ಅಂತ ಅಯ್ಯೋ ಸದ್ಯ ಈ ಮೊದಲೇ ಗುರುಗಳತ್ರ ಗುರುಗಳ ಹತ್ರ ಕೈಯ ಪರಮಾಂಸರ ಹತ್ರ ಕರ್ಕೊಂಬಂದು ಗುರುಗಳೇ ನನ್ನ ಮಗ ಬೆಲ್ಲ ತಿಂತಿದ್ದಾನೆ ನೀವು ಸ್ವಲ್ಪ ಬೇಡ ಅಂತ ಹೇಳಿದ್ರು ನಿಲ್ಲಿಸ್ತಾನಂತೆ ಓ ಹೌದಾ ಸರಿ ಮುಂದಿನ ವಾರಬ್ಬಾ ಅಂದ್ರಂತೆ ಈ ಥರ ಒಂದು ಹದಿನೈದು ದಿನ ಓಡಾಟ ಆಯಿತು ಹದಿನೈದು ದಿನ ಆದಮೇಲೆ ಪರಮಾಂಸರ ಹುಡುಗನ ಕರೆದು ಮಗು ನಾಳೆಯಿಂದ ನೀನು ಬೆಲ್ಲ ತಿನ್ಬೇಡ ಅಂತ ಆಯಿತು ಗುರುಗಳೇ ನಮಸ್ಕಾರ ತಿನ್ನಲಿಲ್ಲ ಅಂತ ಆಗ ಹಾಕಿ ಕೇಳಿದಂತೆ ಅಯ್ಯೋ ದೇವರೇ ಹದಿನೈದು ದಿನದ ಕೆಳಗೆ ಇದನ್ನು ಮಾಡೋದಲ್ವೇ ನೀವು ಇವಾಗ ಯಾಕೆ ಮಾಡಿದ್ರಿ ಅಂದ್ರೆ ಪರಮಹಂಸರು ಹೇಳಿದ್ರಂತೆ ಇಲ್ಲಮ್ಮ ನಾನು ಬೆಲ್ಲ ತಿಂತಿದ್ದೆ ಈಗ ನಾನು ಬೆಲ್ಲ ತಿಂತಿದ್ದೋ ಆ ಬೆಲ್ಲ ತಿಂತರ ಹೋಗಿ ಬಿಡು ಅಂತ ಹೇಳುವ ಅಧಿಕಾರ ನನಗಿಲ್ಲ ನಾನು ಬೆಲ್ಲ ತಿನ್ನೋದನ್ನು ನಿಲ್ಲಿಸ್ಬಿಟ್ಟು ಹತ್ತು ದಿನದಿಂದ ನಾನು ಬೆಲ್ಲ ತಿಂದು ನಮಗೆ ಸಂಯಮ ಬಂದ ನಂತರ ಈಗ ನನಗ ಉಪದೇಶ ಮಾಡುವ ಅರ್ಹತೆ ಬಂತು ಅಂತ ಹೇಳಿದ್ರು ಇದು ಗುರುವಿನ ಲಕ್ಷಣ ಅವನು ಆಚರಿಸ್ಬೇಕು ಅವನು ಆಚರಿಸಿ ಬೇರೆಯವನು ಹೇಳೋದಕ್ಕೆ ಗುರು ಅಂತ ಕರೀತಾರೆ ಈಗ ನೀವು ಇನ್ನೊಂದು ಕೇಳಿದ್ರೆ ಎಲ್ಲರನ್ನು ಗುರು ಅನ್ನಬಹುದಾ ಅನ್ನಕೂಡ್ದು ಭಾಳ ದೋಷ ಬರುತ್ತೆ ಈಗ ಇನ್ನೊಂದು ಉದಾಹರಣೆ ಎಲ್ಲರನ್ನು ನಾವು ಮುಖ್ಯಮಂತ್ರಿಗಳೇನು ಕರಿಬೋದೇನಾ ಏನಾಗುತ್ತೆ ಕರೆದ್ರೆ ಆ ರೀತಿ ಆಗುತ್ತೆ ಇದೂ ಕೂಡ ಎಲ್ಲರನ್ನು ಗುರು ಅಂತ ಸಂಬೋಧಿಸುವ ಹಾಗಿಲ್ಲ ಅವರು ಗೌರವದಿಂದ ನೀವು ಬೇಕಾದರೆ ಬೇರೆ ಏನಾದರೂ ಕರ್ಕೋಬೋದು ಆಚಾರ್ಯ ಗುರು ಗುರುನಾಥ ಸದ್ಗುರು ಹಾಂ ಗುರುದೇವ ಏನೋ ಊರು ತುಂಬ ಇವರೇ ಹ್ಞೂ ಜಟೆಗಳನ್ನ ಬಿಟ್ಕೊಂಡ್ಬಿಟ್ರೆ ಗಡ್ಡೆಗಳನ್ನ ಬಿಟ್ಕೊಂಡ್ಬಿಟ್ರೆ ಗುರುಜಿ ಹೋಗ್ತಾರೆ ದೊಡ್ಡ ದೊಡ್ಡ ಪಂಚಗಳ್ನ ಗುರುಜಿ ಆಗೋಗ್ತಾರೆ ವಿಭೂತಿ ನಾಮ ರುದ್ರಾಕ್ಷಿಯನ್ನು ಧರಿಸಿದವರು ಗುರುಜಿ ಆಗಿ ಹೋಗ್ತಿದ್ದಾರೆ ಅಲ್ವೇ ನಮ್ಮ ಇಪ್ಪತ್ತೈದು ಉಂಗ್ರ ಧರಿಸಿದ್ರೆ ಅವರೊಬ್ಬರು ಗುರುಜಿ ಆಗಿ ಹೋಗ್ತಾರೆ ಇವೆಲ್ಲವೂ ಬಹಳ ತಪ್ಪು ನಿಮ್ಮ ವಿಶ್ವಾಸಕ್ಕೆ ನೀವು ನಿಮ್ಮ ತಮಾಷೆ ಕರ್ಕೊಳ್ಳಿ ಬಟ್ ಈ ಪದ ತಮಾಷೆ ಪದ ಅಲ್ಲ ಆದ್ದರಿಂದ ಈಗ ನಾವು ಅಮ್ಮ ಅಂತ ಯಾರನ್ನು ಕರಿತೀವಿ ನಮ್ಮ ಹೆತ್ತ ತಾಯಿ ಅನ್ನೋ ಕರಿತೀವಿ ಗೌರವದಿಂದ ಅಮ್ಮ ಅಂತ ಕರಿಬೋದು ಅಂದರೆ ಆ ರೀತಿಯ ಒಂದು ಹುದ್ದೆ ಅಂತಲ್ಲ ಆ ಅಂತಸ್ತಿನಲ್ಲಿರ್ತಕ್ಕಂಥವರನ್ನು ನೀವು ಕರಿಬೇಕು ಪಂಡಿತರನ್ನು ಪಂಡಿತರೇ ಅಂತ ಕರೆಯಬಹುದು ಅವನು ಗುರು ಆಗೋದಿಲ್ಲ ಪಾಂಡಿತ್ಯ ಬೇರೆ ಜ್ಞಾನ ಬೇರೆ ಆದರೆ ವಿಚಾರಕ್ಕೆ ಹೋಗೋದು ಬೇಡ ವಾಪಸ್ ಇಲ್ಲಿ ಬಂದರೆ ಗುರು ಅನ್ನೋ ಪದಕ್ಕೆ ಇನ್ನೊಂದು ಅರ್ಥ ಹೇಳುತ್ತೆ ಗುರುಗೀತಾ ಅಂತಕ್ಕಂಥದ್ದರಲ್ಲಿ ಏನು ಹೇಳುತ್ತೆ ಅದರಲ್ಲಿ ಅಂತಂದರೆ ಗುರು ಅಂತಕ್ಕಂಥದ್ದು ಬಹಳ ಮಹತ್ತರವಾಗಿರ್ತಕ್ಕಂಥದ್ದು ಗುರು ಕಾಮಧೇನುವಿಗೆ ಸಮಾನ ಅಂತ ಹೇಳ್ತಾ ಹೇಳುತ್ತೆ ಗುರುವ ಬಹವಶ್ಸಂತಿ ಶಿಷ್ಯ ವಿತ್ತಾಪಹಾರಕ ತನ್ಮಧ್ಯೆ ವಿರಳಮ್ಮನ್ಯೆ ಶಿಷ್ಯ ಹೃತ್ತಾಪಾರಕಾ ಅರ್ಥ ಏನು ಅಂದರೆ ಗುರು ಅಂತ ಕರೆಸ್ಕೊಳ್ತಕ್ಕಂಥವ್ರು ಬೇಕಾದಷ್ಟು ಜನ ಇದ್ದಾರೆ ಅವ್ರು ಯಾರು ಅಂದರೆ ಶಿಷ್ಯ ದ್ರವ್ಯಾಪಹಾರಕಾ ಯಾರವ್ರ ಹತ್ರ ಬರ್ತಾರೆ ಶಿಷ್ಯರವರು ದುಡ್ಡನ್ನೆಲ್ಲ ತಗೊಂಬಿಡ್ತಾರೆ ಅವ್ರದ್ದು ಅದು ಗುರುತ್ವ ಅಲ್ಲ ಆದರೆ ತನ್ಮಧ್ಯೆ ವಿರಳಮ್ಮನ್ಯೆ ಅವರ ಮಧ್ಯದಲ್ಲಿ ಬಹಳ ವಿರಳವಾಗಿ ಒಬ್ಬ ನಿಜವಾದ ಗುರು ಸಿಗ್ತಾನೆ ಅವನೇನು ಅಂದರೆ ಶಿಷ್ಯ ಹೃತ್ತಾಪಾರಕ ಶಿಷ್ಯರಾಗಿ ಬಂದವರ ಹೃದಯದ ತಾಪವನ್ನು ಅವನ ಕಷ್ಟವನ್ನು ಅವನ ಅವಿವೇಕವನ್ನು ಅವನ ಅಜ್ಞಾನವನ್ನು ಅವನ ಪ್ರಾರ್ದವನ್ನು ಅವನ ಪಾಪವನ್ನು ಅವನ ತಾಪವನ್ನು ಎಲ್ಲವನ್ನು ಶಾಪವನ್ನು ಯಾರು ಕಳೀತಾರೋ ಅವನಿಗೆ ಗುರು ಅಂತ ಹೆಸರು ಅದರಿಂದ ನಾವು ಗುರು ಅಂತ ಯಾರನ್ನು ಕರಿಬೇಕಾದ್ರೆ ಒಂದು ಸತಿ ಕರೆದ್ರೆ ವಾಪಸ್ ತೆಗಿಯಂಗಿಲ್ಲ ಅಲ್ಲಿವರೆಗೂ ನೀವು ಬಹಳ ಅವರನ್ನು ನೀವು ಪರೀಕ್ಷೆ ಮಾಡಿಬಿಟ್ಟು ನಂತರದಲ್ಲಿ ಗುರು ಅಂತ ಕರಿಬೇಕು ಇಲ್ಲಾಂದ್ರೆ ಗುರು ಅಂತ ಸ್ವಾಮಿ ಸ್ವಾಮಿಯಿಂದ ಬಿಡಿ ಅದ್ರ ಬದಲು ಅದು ಬಹಳ ಒಳ್ಳೆಯದು ಬ್ರಹ್ಮಚೈತನ್ಯ ಮಹಾರಾಜರು ಅಂತ ಹೆಸರು ಕೇಳಿದರೋಲು ನೀವೆಲ್ಲ ನನಗೆ ಗೊತ್ತಿಲ್ಲ ಗೋಂದಾವಲೆಯಲ್ಲಿ ಇರ್ತಿದ್ರು ಪರಮ ರಾಮ ಭಕ್ತರು ಆಂಜನೇಯನ ಒಂದು ಅಂಶ ಅವರ ಅವತಾರ ಅಂತ ಹೇಳ್ತಾರೆ ಅವ್ರು ಬಂದವರಿಗೆಲ್ಲ ಕೂಡ ರಾಮನಾಮವನ್ನು ಜಪ ಮಾಡ್ರಯ್ಯಾ ರಾಮನಾಮ ಜಪ ಮಾಡ್ರಯ್ಯ ಅಂತ ಹೇಳ್ತಿದ್ರಂತೆ ಅವ್ರು ಏನು ಮಾಡ್ತಾರೆ ಸುಮ್ಮನೆ ಕೂತಿರ್ತಿದ್ರು ಇದನ್ನೊಬ್ಬ ನೋಡ್ದ ಒಂದು ಎರಡು ಮೂರು ವರ್ಷ ಊರವ್ರಿಗೆಲ್ಲ ಈ ಮನುಷ್ಯ ರಾಮನಾಮ ಮಾಡೋಂತ ಈ ಮನುಷ್ಯ ಮಾಡಿದ್ದೇ ನೋಡಿಲ್ವಲ್ಲ ಅಂತ ಒಂದಿನ ಏನು ಅಂತ ಕೇಳ್ದಂತೆ ಗುರುಗಳೆಲ್ಲರಿಗೂ ನೀವು ರಾಮನಾಮ ರಾಮನಾಮ ಅಂತ ಹೇಳ್ತೀವಿ ನೀವೇ ಯಾವಾಗ ಮಾಡ್ತೀರಾ ನೀವು ಮಾಡೇ ಇಲ್ವಲ್ಲ ಅಂತ ಅಷ್ಟೇನಾ ನಾ ಇಲ್ಲಿ ಅಂದ್ರಂತೆ ಇಲ್ಲಿ ಕಿವಿ ಇಡು ಅಂದ್ರಂತೆ ಕಿವಿ ಅವರು ಇಟ್ಟರೆ ಅದು ರಾಮ 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 ಅಂತ ಹಿಂಗೆ ಕೈ ಕೊಟ್ರಂತೆ ಇಲ್ಲಿ ಇಲ್ಲಿ ಕಿವಿ ಇಡು ರಾಮ 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 ಮೈ ಮೇಲಿದ್ದು ಹಿಂಗೆ ಬಟ್ಟೆ ತೆಗೆದು ಹಿಂಗೆ ಬಿಸಾಡೋದಕ್ಕೆ ಕಿವಿ ಇಡು ಅಂದ್ರಂತ ಆ ಬಟ್ಟೆಯಿಂದ ರಾಮ 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 ಇದು ಗುರುವಿನ ಲಕ್ಷಣ ಅಷ್ಟು ಸುಲಭ ಅಲ್ಲ ಗುರು ಅಂದರೆ ಎಲ್ಲರನ್ನು ಅಲಂಕಾರದಿಂದ ಮಾಸ್ಟರ್ ಒಂದು ಮಾತು ಒಂದು ಕಡೆ ಆಚಾರ ಕೆಟ್ಟರೂ ಆಕಾರ ಕೆಡಬಾರ್ದು ಅಂತ ಆದ್ದರಿಂದ ಆಕಾರದಲ್ಲಿ ಗುರುತ್ವ ಇಲ್ಲ ಆಚರಣೆಯಲ್ಲಿ ಗುರುತ್ವ ಇದೆ ಆದ್ದರಿಂದ ಅದನ್ನು ಅರಿತುಕೊಂಡು ಗುರು ಅನ್ನೋ ಪದಾನ ನಾವು ಬಹಳ ಜವಾಬ್ದಾರಿಯಿಂದ ನಾವು ಬಳಸಬೇಕಾಗಿದೆ ಇವತ್ತಿನ ದಿನಗಳಲ್ಲಿ ಈ ಕಾಲಘಟ್ಟದಲ್ಲಿ ವಿಶೇಷವಾಗಿ ಈಗ ಹೋದ ಒಂದು ಹದಿನೈ ಹತ್ತು ಹದಿನೈದು ವರ್ಷ ಅಂತ ಇಟ್ಕೊಳ್ಳಿ ಈ ಹದಿನೈದು ವರ್ಷದಲ್ಲಿ ಗುರುವಿಗಳ ಆವಿರ್ಭಾವ ಜಾಸ್ತಿ ಆಗಿಬಿಟ್ಟಿದೆ ಸುಮಾರು ಜನ ಗುರುಗಳಾಗಿದ್ದಾರೆ ಅದು ನಿಮ್ಮ ನಿಮ್ಮ ಇಷ್ಟ ಕರ್ಕೊಳ್ತಕ್ಕಂಥದ್ದು ಶಾಸ್ತ್ರದ ದೃಷ್ಟಿಯಲ್ಲಿ ಅದು ತಪ್ಪು ಶಾಸ್ತ್ರ ಒಪ್ಪೋದಿಲ್ಲ ನಾನು ಹೇಳಿದ್ನಲ್ಲ ಹಾಗೆ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳು ಈಗ ಯಾರಿಗಾದರೂ ಪತ್ರ ಬರಿಬೇಕಾದ್ರೆ ಉದಾಹರಣೆಗೆ ಈಗ ಕಾವ್ಯವ್ರಿಗೆ ನಾನು ಪತ್ರ ಬರೆದ್ರೆ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಕಾವ್ಯವ್ರಿಗನ್ಬೋದು ಎಷ್ಟು ತಪ್ಪೋ ಎಷ್ಟು ಅವಿವೇಕವೋ ಹೇಗೆ ಒಪ್ಪುತ್ತೇನು ಭಾರತದ ಸಂವಿಧಾನ ಒಪ್ಪುತ್ತಾ ನನ್ನನ್ನು ನಿಮ್ಮನ್ನು ಪ್ರಧಾನಮಂತ್ರಿ ಮುಖ್ಯಮಂತ್ರಿ ಅಂದರೆ ಆಡ್ಕೊಂಡು ನಗಿತಾರೆ ಬಹಳ ತಪ್ಪಾಗುತ್ತೆ ಅದೇ ರೀತಿಯಾಗಿ ಗುರು ಅಂತಕ್ಕಂಥ ಪದ ಗುರುತ್ವ ಇರುವವರಲ್ಲಿ ಗುರು ಅನ್ಬೇಕು ಅದು ವ್ಯಕ್ತಿ ಅಲ್ಲ ಆ ವ್ಯಕ್ತಿಯಲ್ಲಿರ್ತಕ್ಕಂತಹ ವ್ಯಕ್ತಿತ್ವ ಒಂದು ಶಕ್ತಿ ಅಜ್ಞಾನ ತಪಸ್ಸು ಆಚರಣೆ ಇದರಿಂದ ಒಬ್ಬ ಮನುಷ್ಯ ಸಾಮಾನ್ಯನಿಗಿಂತ ಅವನೇನಾಗ್ತಾನೆ ಅಂದರೆ ಅವನು ಗುರುವಾಗಿ ಮೇಲಕ್ಕೆ ಇರ್ತಾನೆ ಇಲ್ಲದೇ ಇದ್ದರೆ ಅದು ಸುಮ್ಮನೆ ಒಂದು ತಮಾಷೆಗೆ ಈಗ ಹುಡುಗರು ಮಾತಾಡಬೇಕಾದ್ರೆ ಬಾ ಗುರು ಹೋಗುರು ಅನ್ನಲ್ವಾ ಆ ಮಟ್ಟದ ಗುರು ಅದು ಅದಕ್ಕೆ ಯಾವ ಬೆಲೆಯೂ ಇರೋದಿಲ್ಲ ಆದ್ದರಿಂದ ಗುರು ಅಂತ ಕರಿಬೇಕಾದ್ರೆ ಬಹಳ ಜವಾಬ್ದಾರಿಯಿಂದ ಬಹಳ ಹುಷಾರಿನಿಂದ ಬಹಳ ಸಗೌರವದಿಂದ ಕರಿಬೇಕು ಆ ರೀತಿಯಾಗಿ ಗುರು ಅಂತ ಸ್ವೀಕರಣೆ ಮಾಡಿದರೆ ಜನ್ಮೇಪಿ ಶಿಷ್ಯನಾಗೆ ಉಳಿಯಬೇಕು ಅಂತಕ್ಕಂಥದ್ದು ಈ ಗುರುಪದದ ಮಹತ್ವ ಇದೆ ಎಸ್ ಗುರುಜಿ ಗುರು ಎಂದರೆ ಯಾರು ಗುರುಪದದ ಅರ್ಥವನ್ನು ಅರ್ಥಪೂರ್ಣವಾಗಿ ತಿಳಿಸ್ಕೊಟ್ರಿ